ಕ್ಷೇತ್ರದಲ್ಲಿ ಎಂಥ ಅದ್ಭುತವಾದ ಪವಾಡ ನಡೀತಾ ಇದೆ. ಪರಮೇಶ್ವರ ತಲೆಯಲ್ಲಿ ಶಿವಲಿಂಗ ಕಾಣಿಸ್ಕೊಂಡಿದೆ. ಅವೆಲ್ಲ ಜಸ್ಟ್ ಪುಣ್ಯವಂತರು. ಸರ್, ಇದರಿಂದ ಎಲ್ರಿಗೂ ಒಳ್ಳೇದಾಗ್ತದೆ, ಎಲ್ರಿಗೂ ತುಂಬಾ ಲಾಭ ಆಗ್ತದೆ. ನಮ್ಮ ಕ್ಷೇತ್ರದ ಜನತೆ ಇದನ್ನ ದರ್ಶನ ಮಾಡಿ ಪುನೀತರಾಗ್ತಾರೆ, ಶಿವಣ್ಣ ಆಗ್ತಾರೆ, ದರ್ಶನ ಆಗ್ತಾರೆ, ಶುತಿ ಆಗ್ತಾರೆ. ನಾವು ಏನೇ ಮಾಡೋದು ದೇಶಕ್ಕೋಸ್ಕರ, ಯಾವುದೇ ಪೂಜೆ ಮಾಡೋದು ದೇಶದ ಕಲ್ಯಾಣಕ್ಕೋಸ್ಕರ. ಇವರ ತಲೆಯಲ್ಲಿ ಶಿವಲಿಂಗ ಕಾಣಿಸ್ಕೊಂಡಿದೆ ಅಂದ್ರೆ ಇವರಲ್ಲಿ ದೈವಾಂಶ ಶಕ್ತಿ ಇದೆ ಅಂತಲೇ ಅರ್ಥ. ಚಪ್ಪಾಳೆ ಹೊಡಿರಪ್ಪ. ಸ್ವಾಮಿಗಳೇನು ಮಾತಾಡ್ತಾನೆ ಇಲ್ಲ, ಸುಸ್ತಾಗಿದ್ದಾರೆ. ತಲೆ ಮೇಲೆ ಶಿವಲಿಂಗ ಹೊತ್ಕೊಳ್ಳೋದು ಅಂದ್ರೆ ಸಾಮಾನ್ಯನ ನೋಡಿ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಟ್ಟಿಲ್ಲಪ್ಪ ಅಂತಂದ್ರೆ, ಇಂಥ ಮಹಾತ್ಮರನ್ನ ನಾವು ದಿನ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಸರ್, ನಮ್ ಪರಮೇಶ್ವರ್ ಮೈ ಮೇಲೆ ದೇವ್ರು ಬಂದಿರೋದ್ರಿಂದ ನಿಮ್ ಕಡೆಯಿಂದ ಸಬ್ಸಿಡಿ ಮಾಸಾಶನ ಕೊಡ್ಬೋದಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಮಠ ಮಾನ್ಯಗಳಿಗೆ ಹಣನ ಬಿಡುಗಡೆ ಮಾಡಿದ್ವಿ. ಪರಮನ ಹೆಸರಿನಲ್ಲಿ ಒಂದು ಮಠ ಕಟ್ಟೋದಾದ್ರೆ ಅದಕ್ಕೆ ತಗಲೋ ಎಲ್ಲಾ ಖರ್ಚುಗಳನ್ನ ನಾನೇ ಭರಿಸ್ತೀನಿ. ಈ ಸಂದರ್ಭದಲ್ಲಿ ಇನ್ನೊಂದು ಆಶ್ವಾಸನೆ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಪರಮನ ತಲೆ ಮೇಲೆ ಶಿವಲಿಂಗ ಇರೋವರೆಗೂ ಮಾಸಾಶನವಾಗಿ ಪ್ರತಿ ತಿಂಗಳು 10,000 ರೂಪಾಯಿ ಪರಮನ ಕೊಡ್ತೀವಿ ಅಂತ ನಾನು ಭರವಸೆ ಕೊಟ್ಟೆ. ಡಾಕ್ಟ್ರೆ, ಅವ್ನಿಗೆ ಏನಾಗಿದೆ ನೋಡಿ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅಯ್ಯಾ, ನಾವು 3 ಸರಿ ಫೋನ್ ಮಾಡಿದ್ಮೇಲೆ ನೀವು ಬಂದಿರೋದು. ರೇ, ನಾನು ಬಂದಾಗಿಂದ ಬಾಲಿ ಕಿರಿಕ್ ಮಾಡ್ತಾ ಇದ್ದೀರಲ್ರಿ, ನನಗೆ ಸುಟ್ಟು ಬಂದ್ರೆ ಚಿಚ್ಚಾಕ್ಬಿಡ್ತೀನಿ ಅಷ್ಟೇ. ಅಯ್ಯಾ ರೇ, ನಮ್ಮ ಆತಂಕ ನಮ್ಗಿರಲ್ವಾ? ಪೇಷಂಟ್ ಅವ್ನು ಹೇಗಾಗಿದ್ದಾನೆ ಅಂತ. ಅವರು ಆತಂಕದಲ್ಲಿದ್ದಾರೆ, ಇವರಿಗೆ ಆರೋಗ್ಯ ಕೆಡ್ತಾ ಇದೆ, ಒತ್ತಡದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರ ಮೂಢನಂಬಿಕೆ ಇವನ್ನೆಲ್ಲ ಬಿಡಬೇಕು. ಅದು ಹೇಗ್ರಿ ಬಿಡಕ್ಕಾಗತ್ತೆ? ಸಂಪಾದನೆ ಆಗ್ತಾ ಇಲ್ವಾ? ಭಕ್ತಾದಿಗಳು ದಿನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಫೀಸ್ ಕೊಡ್ತಾ ಇದ್ದಾರೆ. ದಿನಕ್ಕೆ 3-4 ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ. ಅದೇ, ನಿಮ್ಗೆ ಫೀಸೇ ಮುಖ್ಯ ಅನ್ನೋದಾದ್ರೆ ನಾನೇನು ಮಾಡೋಕ್ಕಾಗಲ್ಲ. ಗಂಡನೇ ಮುಖ್ಯ ಅನ್ನೋದಾದ್ರೆ ಅವ್ರಿಗೆ ಮದ್ದು ಟ್ರೀಟ್ಮೆಂಟ್ ಕೊಡಿಸಿ. ತಲೆ ಮೇಲೆ ಲಿಂಗ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಈಗ ಅಲ್ಲಾಡ್ತಾ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ. ಬಂದವರೆಲ್ಲ ಅಲ್ಲಾಡ್ಸ್ ಹೋಗ್ತಾ ಇದಾರಲ್ಲ. ಡಾಕ್ಟ್ರೆ, ಈಗ ನಾವ್ ಏನ್ ಮಾಡ್ಬೇಕು ಅದನ್ನ ಹೇಳಿ ಮಾಡ್ತೀವಿ. ಗುಂಡಣ್ಣವ್ರೆ ಬನ್ರಿ ಇಲ್ಲಿ. ಬಂದಿರೋ ಭಕ್ತಾದಿಗಳ ಮುಂದೆ ಇವನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ತೀವಿ ಅಂದ್ರೆ ಮರ್ಯಾದೆ ಹೋಗೋದು ನಮ್ದು. ಮೊದ್ಲಿದ್ ಬೇಡ ಅಂತ ಹೇಳಿ. ಬುಲೆಟ್ ಕೈಕೊಂಡ್ಬಿಟ್ಟ ಅಂದ್ರೆ ಇದು ಲಿಂಗ ಅಲ್ವಾ ಬುಲೆಟ್? ಮತ್ತೆ ಫೈರಿಂಗ್ ರೇಂಜ್ ಹತ್ರ ಹೋಗಿ ಯಾರ ಹತ್ರ ಆದ್ರೂ ತಲೆಗೆ ಬುಲೆಟ್ ಹೊಡ್ಸ್ಕೊಂಡ್ ಬನ್ನಿ.